ओके गाइस ई तरह फोटो ना इवागा नान याव तरह ई तरह एडिट मड़ी दिन नोडी फुल ई तरह वंदु प्रोफेशनल एडिटिंग हेग मड़ा दो बैकग्राउंड एला चेंज मड़ी दिन लाइट एला मैच मड़ी दिन फुल वंदु ए टू जेड प्रोफेशनल एडिटिंग हेग मड़ा दो अंत ई वीडियो दली निमगे सिगुते फुल क्लीन आगि नोडी याकंद्रे वन स्टेप मिस माड्रु कूड निमगे अर्थ आगल्ल क्लीन आगि अदक्कोस्कर एल्ला इदरल्ली ಕೊಟ್ಟಿರೊ ಬ್ಯಾಕ್ಗ್ರೌಂಡ್ ಏನೇನು ಯೂಸ್ ಮಾಡಿದ್ದೀನಿ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಬೋದು ಲಿಂಕ್ ಕೊಟ್ಟಿರ್ತೀನಿ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫಸ್ಟ್ ಸ್ಟೆಪ್ಪು ನಿಮಗೆ ಕ್ವಾಲಿಟಿ ಆ್ಯಂಡ್ ಕಲರ್ ಕರೆಕ್ಷನ್ ಅಂತ ಬರುತ್ತೆ ಕ್ವಾಲಿಟಿನ ಮತ್ತು ಕಲರ್ಸ್ನ ಕರೆಕ್ಷನ್ ಮಾಡ್ಕೊಳ್ಳೋದು ನೋಡಿ ಪಿಕ್ಸೆ ಪ್ರೊ ಆ್ಯಪಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಕೊಬೋದು ಇಲ್ಲಿ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಸೈಜ್ ಮಾಡಿಕೊಂಡ್ರೆ ನಿಮ್ಮ ಕ್ವಾಲಿಟಿ ಪರ್ಫೆಕ್ಟಾಗಿ ಬರುತ್ತೆ ರೀಸೈಜ್ ಮಾಡೋ ಟೈಮಲ್ಲಿ ರೀಸೈಜ್ ಅಂತ ಕೊಡಿ ಅಲ್ಲಿ ನೀವು ನೋಡಿ 4444 ಅಂತ ಹಾಕ್ಕೊಂಡ್ರೆ ಅಲ್ಲಿ ಕ್ವಿಕ್ ಫಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಒತ್ಕೊಂಡ್ರೆ ನೀವು ಅದೇ ಕ್ವಾಲಿಟಿನ ಸರಿ ಮಾಡಿಕೊಳ್ಳುತ್ತೆ ಕ್ವಾಲಿಟಿ ಸರಿ ಮಾಡಿಕೊಂಡ್ಮೇಲೆ ನೀವು ಪರ್ಫೆಕ್ಟಾಗಿ ನೆಕ್ಸ್ಟ್ ಎಡಿಟಿಂಗ್ ಹೋಗ್ಬೋದು ಎಡಿಟಿಂಗಲ್ಲಿ ಬೇಕಾಗಿರೋದು ಫಸ್ಟು ಫೇಸ್ನ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಮಾಡಬೇಕಾಗಿರೋದು ನಿಮಗೆ ಮುಂಚೆನೇ ಒಂದು ವೀಡಿಯೋ ಮಾಡಿದೆ ಫೇಸ್ ವೈಟ್ ಹೇಗೆ ಮಾಡೋದಂತ ಅದು ಲೈಟ್ ರೂಮ್ ಆ್ಯಪಲ್ಲಿ ಹೇಳ್ಕೊಟ್ಟಿದೆ ಅದು ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಅದೇ ಥರ ಒಂದು ಫೇಸ್ನ ಗ್ಲೋ ಮಾಡ್ಕೊಳ್ಳಿ ಗ್ಲೋ ಮಾಡ್ಕೊಂಡು ಆದರೆ ಈ ಮೆಥಡಲ್ಲಿ ನಿಮ್ಗೆ ಏನು ಮಾಡ್ತೀನಿ ಅಂದರೆ ಒಂದು ನಾರ್ಮಲ್ ಫೋಟೋನ ಇಟ್ಕೊಂಡು ಅದ್ರ ಮೇಲೆ ನಿಮ್ಮ ಒಂದು ಫೋಟೋನ ತಿರ್ಗಾ ರೀಪ್ಲೇಸ್ ಮಾಡಿ ಎಲ್ಲೆಲ್ಲಿ ನಮಗೆ ಗ್ಲೋ ಆಗಿದೆ ಲೈಟ್ ರೂಮ್ ಆ್ಯಪಲ್ಲಿ ಮಾಡ್ಕೊಂಡಿರ್ತೀವಲ್ವ ಅಲ್ಲಿ ಗ್ಲೋ ಆಗಿದೆ ಇಲ್ಲಿ ಎರೇಸರ್ ಮತ್ತು ಬ್ರಷಲ್ಲಿ ನಾವು ಪೇಂಟ್ ಮಾಡ್ಕೊತೀವಿ ಬರೀ ಸ್ಕಿನ್ ಮೇಲೆ ಪೇಂಟ್ ಮಾಡ್ಕೊಂಡಾಗ ಬರೀ ಸ್ಕಿನ್ ಮಾತ್ರ ವೈಟ್ ಆಗುತ್ತೆ ಮಿಕ್ಕಿದ ಕಡೆ ಎಲ್ಲ ಹಂಗೆ ಇರುತ್ತೆ ನೀವು ಬೇಕಂದರೆ ಏನು ಮಾಡ್ಬೋದು ಅಂದರೆ ಬರೀ ಬ್ರೈಟ್ನೆಸ್ನ ಜಾಸ್ತಿ ಮಾಡಿ ಸೇವ್ ಮಾಡ್ಕೊಳ್ಳಿ ಪಿಕ್ಚರ್ನ ಇಲ್ಲ ಅಂದರೆ ನೀವೇನು ಮಾಡ್ತೀರಾ ಅಂದರೆ ಲೈಟ್ ರೂಮ್ ಆ್ಯಪಲ್ಲಿ ನಾನು ಹೇಗೆ ಹೇಳ್ಕೊಟ್ಟಿದ್ದೀನಿ ಆ ಥರ ಫುಲ್ಲು ಫೇಸ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ವೈಟ್ ಆಗೋಕ್ಕೆ ವೈಟ್ ಆದಮೇಲೆ ಬಟ್ಟೆ ಎಲ್ಲ ವೈಟ್ ಆದರೂ ಪರವಾಗಿಲ್ಲ ಅದನ್ನು ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡ್ಮೇಲೆ ಈ ಥರ ಪಿಕ್ಸೆಪ್ ಪ್ರೋ ಆ್ಯಪಲ್ಲಿ ಈ ಥರ ನೀವು ಆ್ಯಡ್ ಮಾಡ್ಕೊಂಡು ಇಲ್ಲಿ ನಿಮಗೆ ಸಿಗುತ್ತೆ ಇನ್ಸರ್ಟ್ ಪಿಕ್ಚರ್ ಅಂತ ಅಡ್ಜಸ್ಟ್ಮೆಂಟಲ್ಲಿ ಕೆಳಗಡೆ ಹೋಗ್ತಿದ್ರೆ ಇನ್ಸರ್ಟ್ ಪಿಕ್ಚರ್ ಅಂತ ಸಿಗುತ್ತೆ ಆಟೋಮೆಟಿಕ್ಕಾಗಿ ನೀವು ಈ ಥರ ಮಾಡ್ಕೊಬೋದು ಇದ್ರ ಮೇಲೆ ಕರೆಕ್ಟಾಗಿ ಪೇಂಟ್ ಮಾಡ್ಕೊಳ್ಳಿ ಫುಲ್ಲು ಕ್ಲೀನಾಗಿ ಪೇಂಟ್ ಮಾಡ್ಕೊಳ್ಳಿ ಮತ್ತು ಪಿಕ್ಸೆಪ್ ಪ್ರೋ ಆ್ಯಪ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲ್ಲ ಅದನ್ನು ನಿಮಗೆ ಪ್ರೀಮಿಯಂ ಆ್ಯಪ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಅಲ್ವಾ ವೀಡಿಯೋ ಆ ವೀಡಿಯೋನ ನೋಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಪಿಕ್ಸೆಪ್ ಪ್ರೋ ಫುಲ್ ವರ್ಷನ್ ಅಂತ ನೀವು ಕ್ರೋಮಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ತುಂಬ ಜನಕ್ಕೆ ಗೊತ್ತಿರುತ್ತೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಡೌನ್ಲೋಡ್ ಮಾಡ್ಕೊಳ್ಳಿ ಆರಾಮಾಗಿ ಏನು ಕಷ್ಟ ಇಲ್ಲ ಅದು ಓಕೆ ಆ ಮಾರ್ಕ್ಸೆಲ್ಲ ನಾನು ತೆಗ್ದಿದ್ದೀನಿ ಅದು ಫೇಸ್ ರಿಟಚಿಂಗ್ ಸೀರೀಸಲ್ಲಿ ಬರುತ್ತೆ ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದಕ್ಕೆ ಯಾವ ಈ ವಿಡಿಯೋಗೆ ಯೂಸ್ ಆಗೋ ಯಾವ್ಯಾವ ವಿಡಿಯೋ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೀವು ಆರಾಮಾಗಿ ನೋಡ್ಕೋಬೇಕಷ್ಟೇ ನೋಡಿ ಫುಲ್ಲು ಫೇಸ್ನ ವೈಟ್ ಮಾಡ್ಕೊಂಡಿದ್ದೀನಿ ಇವಾಗ ಡ್ರೆಸ್ ಕಲರ್ ಕೂಡ ಚೇಂಜ್ ಮಾಡ್ಕೊಬೇಕು ನಿಮಗೆ ಪೇಂಟ್ ಬ್ರಷ್ ಆಪ್ಷನ್ ಸಿಗುತ್ತೆ ಮತ್ತು ಎರೇಸರ್ ಆಪ್ಷನ್ನು ಮೇಲೆ ಸಿಗುತ್ತೆ ನೀವು ಆರಾಮಾಗಿ ಈ ಥರನೇ ನೋಡ್ಕೊಂಡು ಮಾಡ್ಕೊಬೋದು ನೋಡಿ ಇವಾಗ ಮುಂಚೆಗೂ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ ಫೋಟೋದಲ್ಲಿ ಅಲ್ವಾ ಅದಕ್ಕೋಸ್ಕರ ಓಕೆ ಇದನ್ನು ಸೇವ್ ಮಾಡ್ಬೋದು ಹೇಗೆ ಅಂದರೆ ಇಲ್ಲಿ ಸೈಡಲ್ಲಿ 3 ಡಾಟ್ ಎಕ್ಸ್ಪೋರ್ಟ್ ಅಂತ ಕಾಣ್ತಾ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸೇವ್ ಮಾಡ್ಬೋದು ನೋಡಿ ಮುಂಚೆಗೂ ಇವಾಗಲೂ ತುಂಬ ಡಿಫ್ರೆನ್ಸ್ ಇದೆ ಇನ್ನು ಬೇಕಂದರೆ ನಿಮ್ಗೆ ಯಾವ ನಾನು ಸುಮ್ಮನೆ ಚೆಕ್ ಮಾಡ್ತಾ ಇದ್ದೀನಿ ಇದು ಕಲರ್ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು ಅದೇ ನೆಕ್ಸ್ಟ್ ಸ್ಟೆಪ್ಪಲ್ಲಿ ತೋರಿಸಿನಿ ಫುಲ್ ಕಂಪ್ಲೀಟಾಗಿ ಹೇಗೆ ಅಂತ ನಿಮಗೆ ಇದ್ರ ಮೇಲೆ ಕೂಡ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು ಇಲ್ಲ ಇನ್ನು ಮುಂದೆ ನಿಮಗೆ ಫುಲ್ ಕ್ಲೀನಾಗಿ ಹೇಳ್ಕೊಡ್ತೀನಿ ಯಾಕಂದರೆ ಇದು ಹೇಳ್ಕೊಟ್ಟಿರೋದಲ್ವ ಅದಕ್ಕೋಸ್ಕರನೇ ತಿರ್ಗ ಹೇಳ್ಕೊಡೋದು ಬೇಡ ಅಂತ ಸುಮ್ಮನೆ ಸ್ಟೆಪ್ 2 ಬಂದು ಕಲರ್ ಚೇಂಜಿಂಗ್ ಕಲರ್ ಚೇಂಜಿಂಗ್ ಅಂದರೆ ನಿಮ್ಗೆ ಬೇಕಾಗಿರೋ ಕಲರ್ ಯಾವ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು ಆದರೆ ನಿಮಗೆ ಇದರಲ್ಲಿ ಹೇಗೆ ಚೇಂಜ್ ಮಾಡೋದೇನು ಅಂತ ಹೇಳ್ಕೊಡಲ್ಲ ಯಾಕಂದರೆ ಇದೇ ನನಗೆ ತುಂಬ ಟೈಮ್ ತೊಗೊಂಡಿದ್ದು ಈ ಫುಲ್ಲು ಫೋಟೋ ಎಡಿಟಿಂಗ್ ಮಾಡೋಕ್ಕೆ ನಾನು ಮಿನಿಮಮ್ ಅಂದರೂ ಒಂದು 2.5 ಅವರ್ಸ್ ಆಗಿದೆ ಅದಕ್ಕೋಸ್ಕರ ಇದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇದೆಲ್ಲ ಸಿಂಪಲ್ ಸಿಂಪಲಾಗಿ ನಿಮಗೆ ಹೇಳ್ಕೊಡ್ತಾ ಇರೋದು ಫಸ್ಟು ಇದೆ ಬೇಸಿಕ್ ಹೇಗಿರುತ್ತೆ ಹೇಗೆ ನೋಡ್ಕೊಳ್ಳಿ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಿಮಗೆಲ್ಲ ಏನು ಮಾಡ್ತೀನಿ ಅಂದರೆ A to Z ಏನು ಮಾಡ್ತೀನಿ ಫುಲ್ಲು ಪ್ರೋಸೆಸ್ ನಾನು ಹೇಗೆ ಮಾಡ್ತೀನಿ ಆ ಥರ ನಿಮಗೆ ತೋರಿಸ್ತೀನಿ
ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಕಲರ್ ಗ್ರೇಡಿಂಗ್ ಅಂತ. ಕಲರ್ ಗ್ರೇಡಿಂಗ್ ಅಂದರೆ ಕಲರ್ನ ಫುಲ್ಲು ಬ್ಯಾಕ್ಗ್ರೌಂಡನ್ನ ಸೆಟ್ ಮಾಡ್ಕೊಂಡ್ಮೇಲೆ ಫುಲ್ ಕಲರ್ನ ಮ್ಯಾಚ್ ಮಾಡ್ಕೊಳ್ಳೋದಾಗುತ್ತೆ. ಇವಾಗ ಕಲರ್ನ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ನಾನು ಸಿಂಪಲಾಗಿ ನಿಮಗೆ ಕಲರ್ ಗ್ರೇಡಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಿಮಗೆ ಯಾವುದು ಪರ್ಫೆಕ್ಟಾಗಿ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ, ಆದರೆ ನಿಮಗೆ ಪರ್ಫೆಕ್ಟಾಗಿ ಒಂದೊಂದು ಕೂಡ ಹೇಳ್ಕೊಟ್ಟಿಲ್ಲ. ಯಾಕೆ ಹೇಳ್ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದರಲ್ಲಿ ಸುಮ್ಮನೆ ನಿಮಗೆ ಬೇಸಿಕ್ಕಾಗಿ ಒಂದು ಫೋಟೋ ಎಡಿಟ್ ಮಾಡೋಕ್ಕೆ ಯಾವ್ಯಾವ ಥರ ಯೂಸ್ ಮಾಡ್ತಾರೆ, ಏನೇನು ಯೂಸ್ ಮಾಡ್ತಾರೆ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಸುಮ್ಮನೆ ನಾನು ನಿಮಗೆ ಈ ಥರ ತೋರಿಸಿದ್ದೀನಿ. ನೋಡಿ, ಲೈಟ್ ರೂಮ್ ಆ್ಯಪಲ್ಲಿ ನಾನು ಈ ಥರ ಕಲರ್ ಗ್ರೇಡ್ ಮಾಡ್ಕೊತೀನಿ, ಕಲರ್ ಕರೆಕ್ಷನ್ನು ಮತ್ತು ಕಲರ್ ಒಂದೊಂದು ಕಲರ್ ಪ್ರತಿ ಒಂದು ಕಲರ್ನ ಈ ಥರ ಒಂದು ಚೇಂಜ್ ಮಾಡ್ಕೊತೀನಿ. ನಿಮಗೆ ಲೈಟ್ ರೂಮ್ ಆ್ಯಪಲ್ಲೇ ಪರ್ಫೆಕ್ಟಾಗಿ ಮಾಡಬೇಕಾಗುತ್ತೆ. ಇವಾಗ ಪ್ರತಿಯೊಂದು ನಿಮಗೆ ಒಂದು ಡೆಡಿಕೇಟೆಡ್ ವೀಡಿಯೋ, ಒಂದು HD ಇನ್ಮೇಲೆ ಬರ್ತಾಯಿರುತ್ತೆ ವೀಡಿಯೋಸು, ಫುಲ್ಲು ಒಂದು A to Z. ನಿಮಗೆ A to Z ಅಂದರೆ ಫಸ್ಟಿಂದ ನಾನು ಹೇಗೆ ಮಾಡ್ತೀನಿ ಅದೇ ಫುಲ್ಲು ನಾನು ನಿಮಗೆ ತೋರಿಸ್ತೀನಿ. ಆದರೆ ಏನಾಗುತ್ತೆ ಅಂದರೆ ನಾನು 2-3 hours ಹಿಡಿಯುತ್ತೆ ಒಂದೊಂದು ಫೋಟೋ ಮಾಡಬೇಕಂದ್ರೆ, ಅದಕ್ಕೆ ಫುಲ್ಲು ಇದು ಮಾಡೋಕ್ಕಾಗಲ್ಲ, ಕಟ್ ಕಟ್ ಮಾಡಿ ಸ್ಪೀಡ್ ಮಾಡಿ ಹಾಕಿರ್ತೀನಿ. ಅದಕ್ಕೋಸ್ಕರ ಇನ್ನು ಮಿಕ್ಕಿದೆಲ್ಲ ನಿಮಗೆ ಫುಲ್ಲು ವೀಡಿಯೋ ಸಿಗುತ್ತೆ, ಡೆಡಿಕೇಷನ್ ವೀಡಿಯೋ ಆರಾಮಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಬೋದು. ನೋಡಿ ಎಷ್ಟು ಯಾವ ಥರ ಇರೋ ಫೋಟೋನ ಯಾವ ಥರ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳ್ತಾ. ಅದಕ್ಕೋಸ್ಕರ ನೀವು ಕೂಡ ಎಡಿಟಿಂಗ್ನ ಬೇಗ ಬೇಗ ಕಲ್ತ್ಕೊಳ್ಳಿ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸಾಗಿ ಮಾಡ್ಕೊಳ್ಳಿ ಬೇಗ. ಓಕೆ, ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸಿಂಪಲಾಗಿ ಇದು ಕಲರ್ ಗ್ರೇಡ್ ಮಾಡ್ಕೊಂಡು, ಕಲರ್ ಗ್ರೇಡ್ ಮಾಡ್ಕೊಂಡ್ಮೇಲೆ ಒಂದು ಸ್ಟೆಪ್ನ ನಿಮಗೆ ಅದು ತೋರಿಸಿಲ್ಲ. ಒಂದು ಸ್ಟೆಪ್ ಯಾವ ಸ್ಟೆಪ್ ಅದು ಅಂದರೆ ಫೇಸ್ ಮೂವ್ ಮಾಡ್ಕೊಳ್ಳೋದು, ಏನಾದರೂ ಮಾರ್ಕ್ಸ್ ಇದ್ದರೆ ರಿಮೂವ್ ಮಾಡೋದು, ಹೇರ್ಸ್ ಎಲ್ಲ ಸ್ವಲ್ಪ ಎಡಿಟಿಂಗ್ ಮಾಡ್ಕೊಳ್ಳೋದು, ಮತ್ತು ಡಾಡ್ಜ್ ಆ್ಯಂಡ್ ಬರ್ನ್ ಮೇಯ್ನಾಗಿ ನಾನು ನಿಮಗೆ ಕಲ್ತ್ಕೊಳ್ಳಿ ಅನ್ನೋದು ಡಾಡ್ಜ್ ಆ್ಯಂಡ್ ಬರ್ನ್. ಫೇಸಲ್ಲಿ ಒಂದು ಶೈನ್ ಅಂತ ಶೈನ್ ಥರ ಬರುತ್ತಲ್ವ, ಶೈನ್ ಲುಕ್, ಆ ಶೈನ್ ಲುಕ್ನ ನೀವು ಮಾಡಬೇಕಾಗುತ್ತೆ. ಅದು ಹೇಳ್ಕೊಟ್ಟಿದ್ದೀನಿ ಫೇಸ್ ರಿಟಚಿಂಗ್ ಸೀರೀಸ್ನ ನೋಡಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫೇಸ್ ರಿಟಚಿಂಗ್ ಸೀರೀಸ್ ಮತ್ತು ಮ್ಯಾನಿಪ್ಯುಲೇಷನ್ ಸೀರೀಸ್ ಫಸ್ಟು ನೋಡ್ಕೊಳ್ಳಿ, ಯಾಕಂದರೆ ಅದೆರಡು ಮೇಯ್ನ್ ಸೀರೀಸ್. ಒಂದು ಫೇಸ್ ರಿಟಚಿಂಗ್ ಸೀರೀಸ್ ಅಂದರೆ ಏನು ಅಂದರೆ ನಿಮ್ಮ ಒಂದು ಪೋರ್ಟ್ರೇಟ್ ಫೋಟೋಸ್, ಬರೀ ಫೇಸಲ್ಲಿ ಎಡಿಟಿಂಗ್ ಹೇಗೆ ಮಾಡೋದು, ಐಬ್ರೋ ಎಡಿಟಿಂಗು, ಐ ಎಡಿಟಿಂಗು, ನೋಸ್ ಎಡಿಟಿಂಗು, ಲಿಪ್ಸ್ ಎಡಿಟಿಂಗ್, ಪ್ರತಿ ಒಂದು ಹೇಳ್ಕೊಟ್ಟಿದ್ದೀನಿ. ಅದರಲ್ಲಿ ಮ್ಯಾನಿಪ್ಯುಲೇಷನ್ ಎಡಿಟಿಂಗ್ ಅಂದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ ಎಡಿಟಿಂಗ್, ಅದು ಹೇಗೆ ಫುಲ್ಲು ಕಂಪ್ಲೀಟ್, ಏನೇನು ಪ್ರೊಸೀಜರ್ ಇರುತ್ತೆ, ಏನೇನು ಮಾಡಬೇಕು ಅದಕ್ಕೆ ಫುಲ್ ಕಂಪ್ಲೀಟ್ ಸೀರೀಸ್, ಶ್ಯಾಡೋಸ್ ಹಾಕೋದು ಎಲ್ಲ ಅದರಲ್ಲಿ ಹೇಳ್ಕೊಟ್ಟಿದ್ದೀನಿ, ನೀವು ಆರಾಮಾಗಿ ನೋಡ್ಕೊಂಡು ಮಾಡ್ಕೊಬೋದು. ಇವಾಗ ನೆಕ್ಸ್ಟ್ ಇನ್ನು ಇದರಲ್ಲಿ ಏನು ಮಾಡಬೇಕಂದ್ರೆ ನೋಡಿ, ಇದರಲ್ಲಿ ಕಲರ್ ಗ್ರೇಡಿಂಗಲ್ಲಿ ಹೈಲೈಟ್ಸು, ಶ್ಯಾಡೋಸ್ ಎಲ್ಲ ನೋಡಿ ಆಗಲೇ ಮುಂಚೆ ಈ ಥರ ಇತ್ತು, ಇವಾಗ ಈ ಥರ ಆಗಿದೆ. ಇನ್ನು ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ಲೈಟ್ ರೂಮ್ ಅಪ್ಲಿಕೇಶನಲ್ಲಿ ಕೂಡ, ಆರಾಮಾಗಿ ನೀವು ಕಲರ್ ಗ್ರೇಡಿಂಗ್ಗಳನ್ನ ಮಾಡ್ಕೊಬೋದು. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಆಗಿ ಬಂದಾಗಿಂದ ಹೇಳೇ ಇಲ್ಲ, ಇವಾಗ ಹೇಳ್ತಾಯಿದ್ದೀನಿ. ನೋಡಿ, ಸಬ್ಸ್ಕ್ರೈಬ್ ಆಗಿ ಏನು ಯೂಸ್ ಅಂದರೆ, ನೀವು ಫೋಟೋ ಎಡಿಟಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು, ಇಂಟ್ರೆಸ್ಟ್ ಇಲ್ಲದೇ ಇರೋರೆಲ್ಲ ಬೇಡ, ಪರವಾಗಿಲ್ಲ, ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋರು ಮಾಡ್ಕೊಳ್ಳಿ, ನೀವು ಕೂಡ ಕಲೀರಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮತ್ತು ನಿಮ್ಮ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಫುಲ್ಲು ಯಾವ್ಯಾವ ಥರ ಬೇಕು ಎಲ್ಲ ಕಮೆಂಟ್ ಮಾಡಿ ಹೇಳಿ ನನಗೆ. ನಿಮಗೆ ಫೋಟೋ ಎಡಿಟಿಂಗ್ ಕಾಂಪಿಟೇಷನ್ ಮಾಡಬೇಕು ಅಂತ ತುಂಬ ಅನ್ಕೊತಾ ಇದ್ದೀನಿ, ಆದರೆ ಆಗ್ತಾಯಿಲ್ಲ. ಫೈನಲ್ಲಾಗಿ ತುಂಬ ಒಂದು, ಇವಾಗ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ಅಲ್ವಾ ಫೋಟೋ ಎಡಿಟಿಂಗ್ ಕಾಂಪಿಟೇಷನ್ ಇಡಬೇಕು, ಅದನ್ನು ನೀವು ಕಲಿಬೇಕು ಫಸ್ಟು, ಫೋಟೋ ಎಡಿಟಿಂಗ್ನ ಕಲಿಬೇಕಾಗುತ್ತೆ. ಕಲಿತಾಗ ನಾನು ಕೂಡ ಇಕ್ಕಿ ಒಂದು ಏನೋ ಒಂದು ಪ್ರೈಸ್ ಕೊಡೋಕ್ಕೆ ವ್ಯಾಲ್ಯೂ ಇರುತ್ತೆ. ನೀವು ಕಲಿದೇನೆ ಯಾವುದೋ ಫೋಟೋನ ಎಡಿಟ್ ಮಾಡಿರೋ ಫೋಟೋಸ್ನ ಕಳಿಸಿ ಅದು ಇದು ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ಅದು ನನಗೆ ಗೊತ್ತಾಗ್ಬಿಡುತ್ತೆ ಹೇಗೆ ಕಳಿಸಿರ್ತೀರ ಏನು ಅಂತ ಕಂಡುಹಿಡಿಬೋದು ಸಿಂಪಲಾಗಿ, ನೀವು ಮಾಡಿರೋದ ಇಲ್ಲ ಅದು ಬೇರೆಯವ್ರು ಮಾಡಿರೋದ ಅಂತ. ಮತ್ತು ಒಂದು ಇನ್ನೂ ಒಂದು, ಫೋಟೋ ಎಡಿಟಿಂಗ್ ಪರ್ಫೆಕ್ಟಾಗಿ ಕಲ್ತಿಲ್ಲ ತುಂಬ ಜನ, ನಾರ್ಮಲ್ ಫೋಟೋ ಎಡಿಟಿಂಗ್ ಮಾಡ್ದಂಗೆ ಮಾಡಿಕೊಟ್ಬಿಟ್ರೆ ನಾನು ಯಾರಿಗಂತ ಕೊಡಲಿ ಪ್ರೈಸ್, ಅದೊಂದು ತಲೆನೋವಾಗಿದೆ ನಾನು. ಇವಾಗ ನಾರ್ಮಲಾಗೆ ಮಾಡ್ಬೋದು, ನಾರ್ಮಲಾಗೆ ಎಡಿಟಿಂಗ್ ಮಾಡೋದೊಂದು, ಪ್ರೊಫೆಷ್ನಲ್ ಎಡಿಟಿಂಗ್ ಮಾಡೋದೇ ಬೇರೆ, ನಾರ್ಮಲ್ ಎಡಿಟಿಂಗ್ ಮಾಡೋದೇ ಬೇರೆ. ಪ್ರೊಫೆಷ್ನಲ್ ಎಡಿಟಿಂಗ್ನ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಯಾರು ಕಲಿತೀರ ಕಲ್ತ್ಕೊಳ್ಳಿ ಬೇಗ, ಕಲ್ತು ಪ್ರೈಸ್ ತೊಗೊಳ್ಳಿ, ನೋಡೋಣ ಆಮೇಲೆ ನೆಕ್ಸ್ಟ್ ಇನ್ನು ಬರುತ್ತೆ ಏನೇನು ಅಂತ ಅದೆಲ್ಲ ಹೇಳ್ತೀನಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ಸಾಕು. ಈ ಥರ ಇರೋ ಫೋಟೋನ ನೋಡಿ ಎಷ್ಟೆಷ್ಟು
ಗ್ರೇಡಿಯಂಟ್ ಎಲ್ಲ ಹಾಕಿ ಮಾಡಿದ್ದೀನಿ ಈ ಫೋಟೋನ. ಎಡಿಟ್ ಮಾಡಬೇಕಾದ್ರೆ ಈ ಫೋಟೋನ ಈ ಥರ ಮಾಡಿ ಈ ಎಡಿಟಿಂಗ್ ಮುಗಿಸ್ತಾ ಇದ್ದೀವಿ. ಟೇಕ್ ಕೇರ್, ಬೈ ಬೈ, ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಸ್ಟೆಪ್ 3 ಬಂದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು. ಬ್ಯಾಕ್ಗ್ರೌಂಡ್ ಎರೇಜ್ ಮಾಡೋದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆರಾಮಾಗಿ ನೋಡ್ಕೊಂಡು ಎರೇಜ್ ಮಾಡ್ಕೊಬೋದು. ಮತ್ತು ಇದು ಆಟೋ ಡಿಸ್ ಸ್ಕೆಚ್ ಬುಕ್ನ ಯೂಸ್ ಮಾಡಿ ನೀವು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಂದ್ರೆ, ಯಾಕಂದರೆ ನಿಮ್ಮ ಪಿಕ್ಸಾರ್ಟಲ್ಲೆಲ್ಲ ಇವಾಗ ಫುಲ್ಲು ಕ್ವಾಲಿಟಿ ಲಾಸ್ ಆಗ್ತಾಯಿದೆ. ಅದರಲ್ಲಿ ಹೋಗ್ತಾ ಹೋಗ್ತಾ ಅಪ್ಡೇಟ್ ಬರ್ತಾ ಬರ್ತಾ ಕ್ವಾಲಿಟಿ ಲಾಸ್ ಕಾಣ್ತಾ ಇದೆ. ಅದಕ್ಕೋಸ್ಕರ ಆಟೋ ಡಿಸ್ ಸ್ಕೆಚ್ ಬುಕ್ಕಲ್ಲಿ ಏನಿಲ್ಲ, ಒಂದು ಬ್ಯಾಕ್ಗ್ರೌಂಡ್ ತೊಗೊಂಡಿದ್ದೀನಿ, ಅದ್ರ ಮೇಲೆ ನಮ್ಮ ಕಟೌಟ್ನ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಒಂದು ಶ್ಯಾಡೋ ಕಲರ್ನ ನೋಡಿ, ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಗ್ರೀನ್ ಇದೆ, ಆ ಡಾರ್ಕ್ ಗ್ರೀನ್ನ ಸ್ವಲ್ಪ ನೋಡಿ ಶ್ಯಾಡೋಸ್ನ ಸೆಲೆಕ್ಟ್ ಮಾಡ್ಕೊಂಡು ನಾನಿಲ್ಲಿ ಸ್ವಲ್ಪ ಡಾರ್ಕ್ ಗ್ರೀನ್ನ ಶ್ಯಾಡೋ ಕೊಟ್ಟಿದ್ದೀನಿ ಅಷ್ಟೇ. ಇದರಲ್ಲಿ ಇನ್ನೇನು ಮಾಡ್ಕೊಂಡಿಲ್ಲ, ಒಂದು ನಿಮಿಷ ಕೂಡ ಮಾಡಿಲ್ಲ. ಇದರಲ್ಲಿ ಆಟೋ ಡಿ ಸ್ಕೆಚ್ ಬುಕ್ಕಲ್ಲಿ ನೀವು ಬ್ಯಾಕ್ಗ್ರೌಂಡ್ ಈ ಥರ ಸೇವ್ ಮಾಡ್ಕೊಳ್ಳಿ. ಸೇವ್ ಆದಮೇಲೆ ಫುಲ್ಲು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ.